ಗ್ರಾಮಗಳಲ್ಲಿ ವಾಸವಾಗಿರುವ ಭಾರತದ 70% ಜನರು ಸಾಂಸ್ಕೃತಿಕವಾಗಿ ಹಾಗೂ ಆರ್ಥಿಕವಾಗಿ ನಿರಾಶಾದಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಗ್ರಾಮೀಣ ಜನರನ್ನ ಶಿಕ್ಷಣದೆಡೆಗೆ ಕೊಂಡೊಯ್ಯಲು ವ್ಯವಸ್ಥಿತವಾದ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ಗ್ರಾಮೀಣ ತಮಿಳುನಾಡಿನ ಪರಿಸ್ಥಿತಿಯನ್ನು ಸುಧಾರಿಸುವ ಬಗೆಗಿನ ಸದ್ಗುರುಗಳ ಪರಿಕಲ್ಪನೆಯ ಅಂಗವಾಗಿ ಸಂತೋಷಭರಿತ, ಆರೋಗ್ಯವಂತ ಹಾಗೂ ಸಮರ್ಥ ಯುವ ಪೀಳಿಗೆಯನ್ನು ಸೃಷ್ಟಿಸಲು ಕೈಗೆಟುಕುವ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈಶವಿದ್ಯಾ ಮಕ್ಕಳಿಗೆ ಒದಗಿಸುತ್ತದೆ. 9 ಈಶವಿದ್ಯಾಶಾಲೆಗಳು 6,000ಕ್ಕಿಂತಲೂ ಹೆಚ್ಚು ಗ್ರಾಮೀಣ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವನ್ನು ಸೃಷ್ಟಿಸುತ್ತಿದೆ. ಇವರಲ್ಲಿ ಹಲವರು ಅವರ ಕುಟುಂಬದಲ್ಲಿ ಶಾಲೆಗೆ ಹೋಗುತ್ತಿರುವ ಮೊದಲ ತಲೆಮಾರಿನವರು. ಸುಮಾರು 40% ವಿದ್ಯಾರ್ಥಿಗಳು ಅತ್ಯಲ್ಪ ಶುಲ್ಕವನ್ನು ಪಾವತಿಸುತ್ತಾರೆ ಹಾಗೂ ಉಳಿದ 60% ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ವೇತನ ಹಾಗೂ ಇತರೆ ಶೈಕ್ಷಣಿಕ ಆಧಾರಗಳ ಮೂಲಕ ಬೆಂಬಲಿಸಲಾಗುತ್ತದೆ. 11 ಅತ್ಯಗತ್ಯ ಪೋಷಕಾಂಶಗಳು ಮತ್ತು ಪ್ರೋಟೀನ್ ಅನ್ನು ಹೊಂದಿದ ಮಧ್ಯಾಹ್ನದೂಟವು ಅಪೌಷ್ಟಿಕತೆಯ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈಶವಿದ್ಯಾಶಾಲೆಗಳು ಮಕ್ಕಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವುದನ್ನು ಹಾಗೂ ಕಂಪ್ಯೂಟರ್ ಕೌಶಲಗಳನ್ನು ಕಲಿಸುತ್ತವೆ ಮತ್ತು ಅದರೊಂದಿಗೆ ಮಕ್ಕಳ ಸ್ಥಳೀಯ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಕಾಪಾಡುತ್ತವೆ. 2012 ಈ ಶಾಲಾ ಕ್ರಮದ ಯಶಸ್ಸಿನ ಆಧಾರದ ಮೇಲೆ ಸರ್ಕಾರಿ ಶಾಲಾ ದತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯಲ್ಲಿ ಈಶವಿದ್ಯಾ ತಂಡವು ರಾಜ್ಯದಲ್ಲಿರುವ 55 ಶಾಲೆಗಳ ಶಿಕ್ಷಕರಿಗೆ ತರಬೇತಿ ನೀಡುತ್ತಿದೆ. ಮಕ್ಕಳ ಇಂಗ್ಲಿಷ್ ಭಾಷೆಯನ್ನು ಸುಧಾರಿಸುವುದು, ಅಗತ್ಯವಿರುವ ಮಕ್ಕಳಿಗೆ ವಿಶೇಷ ಗಮನವನ್ನು ನೀಡುವುದು ಹಾಗೂ ಕ್ರೀಡೆ, ಯೋಗ, ಪರಿಸರ ಶಿಕ್ಷಣ, ಆರೋಗ್ಯ ಮತ್ತು ಶುಚಿತ್ವವನ್ನು ಶಾಲಾ ಜೀವನದಲ್ಲಿ ಸಂಯೋಜಿಸುವುದು ಇತ್ಯಾದಿಗಳನ್ನು ಈ ತರಬೇತಿಯು ಒಳಗೊಂಡಿದೆ. ಸರ್ಕಾರಿ ಶಾಲೆಯ ದತ್ತು ಕಾರ್ಯಕ್ರಮವು ತಮಿಳುನಾಡಿನ ಸುಮಾರು 44,000 ವಿದ್ಯಾರ್ಥಿಗಳನ್ನು ತಲುಪಿದೆ. ದೇಶದಲ್ಲಿ 100 ಶತಕೋಟಿ ಅನಕ್ಷರಸ್ಥ ಅಶಿಕ್ಷಿತ ಜನರಿದ್ರೆ ಅದು ಯಾವುದೇ ದೇಶಕ್ಕಾದರೂ ಭಾರಿ ಹೊಣೆಗಾರಿಕೆಯಾಗುತ್ತೆ. ಆದರೆ ದೇಶದಲ್ಲಿ 100 ಶತಕೋಟಿ ವಿದ್ಯಾವಂತ, ಏಕಾಗ್ರಚಿತ್ತ, ಶಿಸ್ತಿನ, ಸಮರ್ಪಿತ ಮತ್ತು ಪ್ರೇರಿತ ಜನಶಕ್ತಿ ಇದ್ರೆ ಅದೊಂದು ಪವಾಡವಾಗಬಲ್ಲದು. ಒಂದು ಸದವಕಾಶ ಮೊತ್ತ ಮೊದಲ ಬಾರಿಗೆ ಉಂಟಾಗಿದೆ. ಅದು ಈ ಪೀಳಿಗೆಯ ಜನರಿಗೆ ಸಿಕ್ಕಿದೆ. ಬಡತನದ ರೇಖೆಯಿಂದ ಕೆಳಗಿರುವ ಇಡೀ ಜನಸಮೂಹ, ಅಂದರೆ 70 ಕೋಟಿ ಜನರ ಜೀವನ ಮಟ್ಟವನ್ನು ಕೇವಲ 10-15 ವರ್ಷಗಳಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮೇಲೇರಿಸಬಹುದು. ಇಂತಹ ಒಂದು ಅವಕಾಶವು ಹಿಂದೆಂದೂ ಈ ಭೂಮಿಯ ಮೇಲೆ ಎಲ್ಲಿಯೂ ಯಾವುದೇ ತಲೆಮಾರಿಗೂ ದೊರಕಿದ್ದೇ ಇಲ್ಲ.